ವಿಶ್ವ ಪರಿಸರದ ಅಂಗವಾಗಿ ವಿದ್ಯಾರ್ಥಿಗಳು ಹಸಿರು ಉಡುಗೆಯನ್ನ ತೊಟ್ಟು ಪರಿಸರದ ಜಾಗೃತಿ ಕುರಿತು ಜಾಥಾವನ್ನ ನಡೆಸಿದ್ರು. ಹೇಗಿತ್ತು ಗೊತ್ತಾ? ವಿದ್ಯಾರ್ಥಿಗಳ ಆ ಜಾಗೃತಿ ಜಾಥಾ ವಿದ್ಯಾರ್ಥಿಗಳು ನಡೆಸಿದ ಪರಿಸರ ಉಳಿಸಿ ಬೆಳೆಸಿ ಎಂಬ ಜಾಥಾದ ಒಂದು ಝಲಕ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಹೊಮ್ಮದೇವನಹಳ್ಳಿಯ ಪ್ರತಿಷ್ಠಿತ ಹೆಸರಾಂತ ರಾಕ್ವುಡ್ ಗ್ರೀನ್ ಪಬ್ಲಿಕ್ ಶಾಲೆಯಿಂದ ಪರಿಸರ ದಿನವನ್ನ ಆಚರಣೆ ಮಾಡಲಾಯಿತು. ಪರಿಸರ ದಿನದ ಅಂಗವಾಗಿ ಹಸಿರಿನ ಸಂಕೇತವಾಗಿ ಶಾಲಾ ಮಕ್ಕಳು ಹಸಿರು ಬಣ್ಣದ ಉಡುಗೆಯನ್ನ ತೊಟ್ಟು ಪರಿಸರ ಕಾಳಜಿ ಕುರಿತು ನಡೆಸಿದ ಜಾಗೃತಿ ಜಾಥಾ ಎಲ್ಲರ ಗಮನ ಸೆಳೆಯಿತು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಗಿಡಗಳನ್ನ ನೆಟ್ಟು ನೀರೆರೆದು ಪರಿಸರ ದಿನವನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ನಂತರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಿದ್ರು. ಪರಿಸರವನ್ನ ನಾವೆಲ್ಲರೂ ಸಹ ಸ್ವಚ್ಛವಾಗಿಟ್ಟುಕೊಳ್ಳೋಣ, ವಿಷಯುಕ್ತ ಆಹಾರ ಕೈಬಿಟ್ಟು ಶುದ್ಧ ಆಹಾರ ಸೇವಿಸಲು ನಾವೆಲ್ಲರೂ ಪರಿಸರವನ್ನ ಉಳಿಸಿ ಬೆಳೆಸೋಣ, ಸುಂದರ ಜೀವನಕ್ಕಾಗಿ ಸೌಂದರ್ಯಯುತ ಪರಿಸರವನ್ನ ಬೆಳೆಸೋಣ ಎಂಬ ಸಂದೇಶವನ್ನ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಮೂಡಿಸಿದ್ರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಾಕ್ವುಡ್ ಗ್ರೀನ್ ಪಬ್ಲಿಕ್ ಶಾಲೆಯ ಶಿಕ್ಷಕರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಮಾಡಿದ್ದೇವೆ. ಪ್ರಕೃತಿಯಲ್ಲಿ ಮಾನವ, ಪ್ರಾಣಿ, ಪಕ್ಷಿಗಳು ಸೇರಿದಂತೆ ಸಕಲ ಜೀವಿಗಳು ಬದುಕಲು ಪ್ರಕೃತಿ ಅತಿ ಮುಖ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ಪರಿಸರವನ್ನ ನಾವು ಕಾಪಾಡಿಕೊಳ್ಳಬೇಕು. ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈಜೋಡಿಸಬೇಕಾಗಿದ್ದು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಹ ಪರಿಸರ ಜಾಗೃತಿ ಕುರಿತು ಜಾಥಾ ನಡೆಸಿದ್ರು ಎಂದರು. ಜೂನ್ 5 ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಪರಿಸರ ದಿನಾಚರಣೆಯ ಮಹತ್ವ ಏನಂತಂದರೆ, ಮಾನವ, ಪ್ರಾಣಿ, ಪಕ್ಷಿಗಳು ಇವರೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಪರಿಸರ ತುಂಬ ಅಚ್ಚುಕಟ್ಟಾಗಿರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ದಿನವನ್ನೇ ನಾವು ಪರಿಸರ ದಿನ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಪರಿಸರ ದಿನದಂದು ಇಡೀ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಸಿರು ಬಣ್ಣದ ಸಮವಸ್ತ್ರವನ್ನು ಧರಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾರಂಭಿಸಲಾಯಿತು. ನಂತರ ಕಾರ್ಯಕ್ರಮದ ಅಂಗವಾಗಿ ಇಡೀ ನಮ್ಮ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರುಗಳು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರಿಸರವನ್ನು ಅಚ್ಚುಕಟ್ಟಾಗಿ ಇಡುತ್ತೇವೆ ಅಂತೇಳಿ ಪ್ರಮಾಣವನ್ನು ಮಾಡಲಾಯಿತು. ನಂತರ ಹೊಮ್ಮದೇವನಹಳ್ಳಿಯ ಪ್ರಮುಖ ಬೀದಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರುಗಳೆಲ್ಲರೂ ಕೂಡ ಜಾಥಾವನ್ನು ಕೈಗೊಳ್ಳಲಾಯಿತು. ಈ ಜಾಥಾದ ಮೂಲಕವಾಗಿ ಬೀದಿ ನಾಟಕಗಳನ್ನು ನಡೆಸಿ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಲಾಯಿತು. ನಂತರ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಈ ರೀತಿಯಾದಂಥ ಚಿತ್ರಕಲೆಯನ್ನು ಸ್ಪರ್ಧೆಯನ್ನು ನಡೆಸಲಾಯಿತು. ಹಾಗೆಯೇ ಪೇಪರ್ಸ್ ಕಟಿಂಗ್ಗಳ ಮೂಲಕವಾಗಿ ಪೇಪರ್ಸ್ ಬ್ಯಾಗ್ಗಳನ್ನು ವಿದ್ಯಾರ್ಥಿಗಳಿಂದ ಮಾಡಿಸುವ ಒಂದು ಸ್ಪರ್ಧೆಯನ್ನು ನಡೆಸಲಾಯಿತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಬಹುಮಾನವನ್ನು ಕೂಡ ವಿತರಿಸಲಾಯಿತು. ಹೀಗೆ ನಮ್ಮ ಶಾಲೆಯಲ್ಲಿ ಈ ಪರಿಸರ ದಿನವನ್ನು ಅದ್ಧೂರಿಯಾಗಿ ನಡೆಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪರಿಸರವನ್ನು ಅಚ್ಚುಕಟ್ಟಾಗಿ ಇಡುತ್ತೇವೆ ಮತ್ತು ಪರಿಸರವನ್ನು ಕಾಪಾಡುತ್ತೇವೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ನಡೆಸಲಾಯಿತು. ಒಟ್ಟಾರೆ ಶಾಲಾ ವಿದ್ಯಾರ್ಥಿಗಳು ಪರಿಸರ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ನಡೆಸಿ ಗಮನ ಸೆಳೆದರು. ನಗರದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರಲ್ಲಿ ಪರಿಸರದ ಕುರಿತು ಜಾಗೃತಿ ಮೂಡಿಸಿದರು. ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ, ತುಮಕೂರು.